ಎಲ್ರಿಗೆ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕೋಲಾರ ಕಡೆ ಹೋಗ್ತಾ ಇದ್ವಿ. ಈ ಕಡೆ ಒಂದು 4 ವಿಡಿಯೋ ಮಾಡೋಣ ಅಂತ ಬಂದ್ವಿ. ಹಾಗೆಯೇ ಒಂದು ವಿಷಯ ಗೊತ್ತಾಯಿತು, ನಮ್ಮ ಮಲ್ಲೇಶ್ವರದ ಹಳ್ಳಿ ಮನೆ ಇದೆಯಲ್ಲ, ಸೊ ಅವರು ಕೋಲಾರ ಹೈವೇನಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ, ತುಂಬ ದೊಡ್ಡದಾಗೆ ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ಬಂದಿದ್ದೀವಿ, ಶೂಟ್ ಮಾಡ್ತೀವಿ ಅಂತ. ಸೊ ಕೋಲಾರ ಹೈವೇನಲ್ಲೇ ಹೊಸ ಹಳ್ಳಿ ಮನೆ, ಪ್ಯೂರ್ ವೆಜ್ ರೆಸ್ಟೋರೆಂಟು. ಸೊ ದೊಡ್ಡದಾಗೆ ದೊಡ್ಡ ಪಾರ್ಕಿಂಗ್ ಸ್ಪೇಸು, ಒಳಗಡೆ ದೊಡ್ಡ ಜಾಗ, ಅಲ್ಲಿ ಸಿಗೋ ಊಟನೇ ಇಲ್ಲೂ ಸಿಗುತ್ತೆ, ಪ್ಯೂರ್ ವೆಜ್ಜು ಮೀಲ್ ಗೀಲ್ ಎಲ್ಲಾನು. ಸೊ ಒಳಗೆ ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಇದರ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಜಾಗ ಬರ್ಬೋದು. ಸೊ ಇನ್ನೂ ಹೊಸದಾಗಿ ಓಪನ್ ಆಗಿರೋದ್ರಿಂದ ಇನ್ನೂ ಗೂಗಲ್ ಲೊಕೇಶನಲ್ಲಿ ಆ್ಯಡ್ ಮಾಡಿಲ್ಲ ಹೆಸರನ್ನ. ಸೊ ಈ ಬಿಲ್ಡಿಂಗ್ದು ನೇಮ್ ಇದೆ ಸನ್ ಶ್ರೀ ರಾಯಲ್ ಇನ್ ಅಂತ, ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಬರ್ಬೋದು, ಅದೇನು ರಾಂಗ್ ಲೊಕೇಶನ್ ಅಲ್ಲ, ಇದೇ ಜಾಗದ ಲೊಕೇಶನ್ನು. ಸೊ ಲೇಟ್ ಮಾಡಿದ್ರೆ ಒಳಗೆ ಹೋಗ್ಬಿಟ್ಟು ಹಳ್ಳಿ ಮನೆ, ಕೋಲಾರ ಹೈವೇನಲ್ಲಿರೋ ಹಳ್ಳಿ ಮನೆದು ಟೇಸ್ಟ್ ಎಲ್ಲ ಹೇಗಿದೆ, ಡಿಶಸ್ ಅಂತ ನೋಡೋಣ ಮನೆ. ಸೊ ನಮ್ಮ ಜೊತೆ ಹಳ್ಳಿ ಮನೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವು ಸೂಪರು. ಮತ್ತು ಸರ್, ಬರೀ ಹಳ್ಳಿ ಮನೆ ಅನ್ನೋದು ಬರೀ ಆ ಕಡೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು, ಸೊ ಈಗ ಹೈವೇಗೆ ತೊಗೊಂಬಂದಿದ್ದೀರಾ. ಸೊ ಯಾವಾಗಾಯ್ತು, ಸ್ಟಾರ್ಟ್ ಆಯಿತು, ಮತ್ತು ಪ್ಲ್ಯಾನ್ಸ್, ಮುಂದಿನ ಪ್ಲ್ಯಾನ್ಸ್ ಯಾವ ಥರ? ಸೊ ಇಲ್ಲಿ ಏನೇನು ಸಿಗುತ್ತೆ, ಸೇಮ್ ಅಲ್ಲಿರೋ ಫುಡ್ ಏನೇ ಸಿಗುತ್ತಾ, ಸ್ವಲ್ಪ ಡೀಟೇಲ್. ಅದೇ ನೀವು ನೋಡಿದಾಗೆ ನಾವು ಬೆಂಗಳೂರಲ್ಲಿ ಇವಾಗ ಆಲ್ರೆಡಿ ಒಂದು 5-6 ಔಟ್ಲೆಟ್ ಮಾಡಿದ್ದೀವಿ. ಇದೊಂದು ನಮಗೊಂದು ನೋಡೋಣ, ಒಂದು ಪ್ರಯತ್ನ ಮಾಡೋಣ, ಹೈವೇನಲ್ಲಿ ಒಂದು ಸತಿ ಟ್ರೈ ಮಾಡೋಣ ಅಂತ. ಆಗ ಇದೊಂದು ನಮಗೆ ಜಾಗ ಸಿಕ್ಕಿ, ಆಯಿತು ಟ್ರೈ ಮಾಡೋಣ. ಕೋಲಾರ ಜನಕ್ಕೆ, ಕೋಲಾರ ಸಿಟಿಗೂ ಹತ್ತಿರ ಇದೆ, ಸೈಮಲ್ಟೇನಿಯಸ್ಲಿ ಇದು ಹೈವೇ ಮೇಲೆ ಇದೆ. ಸೊ ಒಂದು ಟ್ರೈ ಮಾಡೋಣ ಅಂತ ಇದು ಫಸ್ಟ್ ಪ್ರಯತ್ನ ಮಾಡಿದ್ದೀವಿ. ನೀವು ಮೆನು ರೀತಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಆದಷ್ಟು ಮಲ್ಲೇಶ್ವರಮಲ್ಲಿ ಸಿಗೋವಂಥದ್ದು ಅಳವಡಿಸಿದ್ದೀವಿ. ಬಟ್ ಇಲ್ಲಿಂದ ಎಲ್ಲ ರೀತಿ ಜನ ಬರ್ತಾರೆ ಇಲ್ಲಿ. ಅಲ್ಲಿಗಂದರೆ ಹಳ್ಳಿ ಮನೆ ಈ ಪರ್ಟಿಕ್ಯುಲರ್ ಫುಡ್ ಅಂತ ಇದು. ಇಲ್ಲಿ ಇವಾಗ ಜನ ಟ್ರಾವೆಲ್ ಮಾಡಿರ್ತಾರೆ, ಅವ್ರಿಗೆ ಇಲ್ಲಿ ನಾವು ಒಳ್ಳೆ ಟಾಯ್ಲೆಟ್ಸ್ ಫೆಸಿಲಿಟಿ ಕೊಡಬೇಕು, ಸರ್ವಿಸಿಗೆ ಅವ್ರಿಗೆ ಸೀಟಿಂಗ್ ಅರೇಂಜ್ಮೆಂಟ್. ನಮ್ಮ ಮಲ್ಲೇಶ್ವರಂ ನೋಡಿದ್ರೆ ಅಲ್ಲಿ ಅಲ್ಲಿ ತುಂಬ ಫಾಸ್ಟ್ ಸರ್ವಿಸು, ಅಲ್ಲಿ ಜನ ಸೆಲ್ಫ್ ಸರ್ವಿಸ್ಗೋಸ್ಕರ ಆಯ್ತಾರೆ, ಅವರೆಲ್ಲ ಆಫೀಸ್ ಗೋವರ್ಸ್ ಇರ್ತಾರೆ. ಇಲ್ಲಿ ನೋಡಿದ್ರೆ ಟ್ರಾವೆಲರ್ಸ್ ಅವ್ರಿಗೆ, ಸೊ ಅದಕ್ಕೆ ನೀವು ನೋಡ್ಬೋದು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿರ್ಬೋದು. ಅವ್ರಿಗೆ ರಿಲ್ಯಾಕ್ಸ್ ಸೀಟಿಂಗ್ಸ್ ಇರಬೇಕು, ಅವ್ರಿಗೆ ಒಂಥರ ಅವ್ರಿಗೆ ಬಂದು ರಿಲ್ಯಾಕ್ಸ್ ಮಾಡೋ ಥರ ಆ ಥರ ಇರಬೇಕು. ಸೊ ಮೆನೂ ಕೂಡ ನಮ್ಮಲ್ಲಿ ಲೈಟ್ ಫುಡ್ ಇದು, ನಾವು ನಮ್ಮ ಹೋಟ್ಲಲ್ಲಿ ಅಲ್ಲಿ ಫುಲ್ ಮೀಲ್ಸ್ ತುಂಬ ಫೇಮಸ್ಸು. ಬಟ್ ನಾವು ಇಲ್ಲಿ ಜನ ಟ್ರಾವೆಲ್ ಮಾಡುವಾಗ ಹೆವಿ ತೊಗೊಳ್ಳೋ ಅಂತ ಈ ಥರ ಇಲ್ಲ. ಆಮೇಲೆ ಇಲ್ಲಿ ನೀವು ನೋಡಿದಾಗ ಎಲ್ಲ ರೀತಿ ಜನ ಬರೋದ್ರಿಂದ ನಾವು ನಮ್ಮದು ಮೇನ್ ಕಾನ್ಸೆಪ್ಟ್ ಇಲ್ಲಿ ಅಕ್ಕಿ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಸಿಗುತ್ತೆ, ಮೇನ್ ಸೌತ್ ಇಂಡಿಯನ್ ಮೀಲ್ಸ್ ಅದೆಲ್ಲ ನಮ್ಮದು ಮೇನ್ ಟ್ರೇಡ್ ಮಾರ್ಕ್ ಡಿಶಸ್ಸು, ತಟ್ಟೆ ಇಡ್ಲಿ ಆಗಲಿ ಕಪ್ ಇಡ್ಲಿ ಆ ಥರ ಆ ಐಟಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೈಮಲ್ಟೇನಿಯಸ್ಲಿ ಇಲ್ಲಿ ನಾರ್ತ್ ಇಂಡಿಯನ್ ಚೈನೀಸು, ಜ್ಯೂಸು, ಚಾಟ್ಸು ಎಲ್ಲ ರೀತಿ ಕ್ರೌಡ್ ಬರೋದ್ರಿಂದ ಇದು ನಾವು ಇದು ಮಾಡಿದ್ದೀವಿ. ಸೊ ಒಂಥರ ಮಲ್ಟಿ-ಕ್ಯುಸಿನ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಅಂದರೆ ಎಲ್ಲರಿಗೂ ಗೊತ್ತು ಹಳ್ಳಿ ಮನೆ ಅಂದರೆ ನಮ್ಗೇನು ಸಿಗುತ್ತೆ ಅಂತ. ಸೊ ಇಲ್ಲಿ ಗೊತ್ತಿಲ್ದಿರೋರೆಲ್ಲ ಬರ್ತಾ ಇರ್ತಾರೆ ಚೆಕ್ ಟೇಸ್ಟ್ ಮಾಡೋಣ ಅಂತ. ಸೊ ಅವ್ರು ಎಲ್ಲರಿಗೂ ಸಿಗೋ ಥರ ಎಲ್ಲ ಇದು ಕ್ಯುಸಿನೂ ಸಿಗುತ್ತೆ. ಸೊ ಸೂಪರ್ ಸರ್. ಆಮೇಲೆ ಇಲ್ಲಿದು ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಇದು ಇವಾಗ ಇವಾಗ ಸದ್ಯಕ್ಕೆ ನಾವು ಮಾರ್ನಿಂಗ್ 7 ನೈಟ್ 10 ಮಾಡ್ತಾ ಇದ್ದೀವಿ. ಬಟ್ ಇನ್ ಫ್ಯೂಚರ್ ಕ್ರೌಡು ಯಾವ ಥರ ಎಕ್ಸ್ಪೆಕ್ಟೇಷನ್ ಎಲ್ಲ ನೋಡಿ ಪ್ರಾಬ್ಲಿ ನಾವು 11:30 ಎಕ್ಸ್ಟೆಂಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇದೇ ಥರ ಇನ್ನು ಇದೊಂದೇ ಹೈವೇ ಅಲ್ಲ, ಎಲ್ಲ ಹೈವೇಗಳಲ್ಲೂ ಒಂದೊಂದು ಹಳ್ಳಿ ಮನೆ ಬರಲಿ. ಸೊ ಆಮೇಲೆ ಇನ್ನೊಂದು ನಾನು ಕೇಳಬೇಕು, ಹಬ್ಬದೂಟ ಮಾಡ್ತಾಯಿದ್ರಿ ಅಲ್ಲಿ, ಸೊ ಇಲ್ಲೂ ಮಾಡೋ ಪ್ಲ್ಯಾನ್ಸ್ ಇದೆಯಾ, ಯಾವ ಥರ ಹಬ್ಬದೂಟ? ಇವಾಗ ಕೋಲಾರ ಜನ ಹಬ್ಬದೂಟ, ನಾವು ಬ್ಯಾಂಗ್ಳೂರಲ್ಲಿ ಭಾಳ 10 ಹಬ್ಬದೂಟ ಎಲ್ಲ ಇವಾಗ ಜನ ಹೇಗಂದ್ರೆ ಅಲ್ಲಿ ಫೋನ್ ಮಾಡಿ ಕೇಳ್ತಾರೆ, ನಾವು ಹಬ್ಬದೂಟ ನಾವು ಮಾಡಿಲ್ದಿರೋ ಹಬ್ಬದೂಟಕ್ಕೂ ಫೋನ್ ಮಾಡಿ ಕೇಳ್ತಾರೆ ಸರ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದು ನಮ್ಮದು USP ಅಂತ ಹೇಳ್ಬೋದು, ಜನ ಕಾಯ್ತಾರೆ. ಸೊ ಇಲ್ಲೂ ಒಂದು ಇಲ್ಲೂ ಈ ವರ್ಷ 2-3 ಹಬ್ಬ ಟ್ರೈ ಮಾಡೋಣ ಅಂತ ಇದ್ದೀವಿ. ರೆಸ್ಪಾನ್ಸ್ ಹೆಂಗೆ ಹೋಗುತ್ತೋ ಅದ್ರ ಮೇಲೆ ಇನ್ನು ಎಕ್ಸ್ಟ್ರಾ ಹಬ್ಬಗಳು ಕಂಟಿನ್ಯೂ ಮಾಡೋಣ ಅಂತ. ಸೂಪರ್. ಸೊ ಅದೇ ಈ ಕಡೆ ಕೋಲಾರ ಅವ್ರಿಗೆಲ್ಲಾರು ಈಸಿ ಆಗುತ್ತೆ, ಅವರು ಟೇಸ್ಟ್ ಮಾಡ್ಬೋದು. ಸೊ ಮಲ್ಲೇಶ್ವರಂದು ಟೇಸ್ಟು ಸೂಪರ್ ಸರ್, ಥ್ಯಾಂಕ್ ಯು. ಸೊ ನಾವು ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.
ಸೊ ಹಳ್ಳಿ ಮನೆಗೆ ಬಂದುಬಿಟ್ಟು ಅವರ ಸಿಗ್ನೇಚರು ಸೌತ್ ಇಂಡಿಯನ್ ಮೀಲ್ನ ತೊಗೊಂಡಿಲ್ಲ ಅಂದರೆ ಹೆಂಗೆ? ಸೊ ಸೌತ್ ಇಂಡಿಯನ್ ಮೀಲ್ ತರಿಸ್ಕೊಂಡಿದ್ದೀವಿ. ಸೊ ಅಲ್ಲಿ ಥರ ಅಲ್ಲ, ಇಲ್ಲಿ ಬಂದು ಪ್ಲೇಟ್ ಮೀಲ್ ಬರುತ್ತೆ, ಲಿಮಿಟೆಡ್ಡು. ಸೊ ಅದರಲ್ಲಿ ಏನೇನು ಬರುತ್ತೆ ಅಂದರೆ, ಫಸ್ಟು 3 ಪೂರಿ ಬರುತ್ತೆ, ಆಮೇಲೆ 1 ಹೋಳಿಗೆ ಬರುತ್ತೆ, ಆಮೇಲೆ ಸಾಂಬಾರು ಬರುತ್ತೆ, ರಸಮ್ ಇರುತ್ತೆ, ಆಮೇಲೆ ಪಲ್ಯ ಒಂದಿರುತ್ತೆ, ಕೋಸ್ ಪಲ್ಯ ಇದೆ, ಆಮೇಲೆ ಒಂದು ವೆಜಿಟೇಬಲ್ ಗ್ರೇವಿ ಇರುತ್ತೆ, ಆಮೇಲೆ ದಾಲ್ ಇದೆ, ಪಾಯಸ, ಮೊಸರು. ಸೊ ಒಂದು ರೈಸ್ ಬಾತ್ ಇರುತ್ತೆ, ಸೊ ಇವತ್ತು ಬಿಸಿಬೇಳೆ ಬಾತ್ ಇದೆ, ಆಮೇಲೆ ಒಂದು ಬೌಲಲ್ಲಿ ಬಿಳಿ ಅನ್ನ. ಇದಿಷ್ಟು ಸೌತ್ ಇಂಡಿಯನ್ ಮೀಲು. ಅದಾದಮೇಲೆ ಇಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ಸು ಸಿಗುತ್ತೆ, ಆಮೇಲೆ ಚೈನೀಸು ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ, ನೀವು ಬಂದು ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಅದಾದಮೇಲೆ ಇಲ್ಲಿ ಇನ್ನೂ ಸಪ್ರೇಟಾಗಿ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ಲು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ತರಿಸ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಹೋಳಿಗೆ ಸಖತ್ ಇಷ್ಟ ನಮಗೆ, ಸೊ ಅದಕ್ಕೋಸ್ಕರ ಹೋಳಿಗೆನೂ ಸಪ್ರೇಟಾಗಿ ತರಿಸ್ಕೊಂಡಿದ್ದೀವಿ. ಇದು ಸಪ್ರೇಟಾಗಿ, ಸೊ ಎಲ್ಲನೂ ಸಪ್ರೇಟ್ ಸಪ್ರೇಟಾಗೂ ಸಿಗುತ್ತೆ. ಇಲ್ಲಿ ಒಟ್ಟಿಗೆ ಒಂದು ಊಟ, ಒಂದು ವೆಜ್ ಊಟ, ಪ್ಯೂರ್ ವೆಜ್ ಊಟ ಮಾಡ್ತೀರಾ, ಕೋಲಾರ ಹೈವೇನಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಇದು ಬಂದುಬಿಟ್ಟು ವೆಜ್ ಮೀಲ್ ತರಿಸ್ಕೊಂಡು ಹೊಟ್ಟೆ ತುಂಬ ಒಬ್ಬ ತಿನ್ಬೋದು, ಒಬ್ಬಂಗೆ ಸಫಿಷಿಯೆಂಟ್ ಆಗಿರುತ್ತೆ. ಈಗ ಟೇಸ್ಟು ಶುರು ಮಾಡೋಣ. ಫಸ್ಟು ಅವೆರಡು ಮುಗಿಸ್ಬಿಡೋಣ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಮೀಲ್ಸ್ಕೊಬಿಡೋಣ. ಸೊ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎರಡು ಒಂದೊಂದು ಪೀಸ್ನ ತರಿಸ್ಕೊಂಡಿದ್ದೀವಿ. ಸೊ ಅದಕ್ಕೆ ಎರಡು ಥರ ಚಟ್ನಿ ಇದೆ, ಒಂದು ನಾರ್ಮಲ್ ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ. ಫಸ್ಟು ಅಕ್ಕಿ ರೊಟ್ಟಿ ತೆಳ್ಳಗಿರುತ್ತೆ, ಸ್ವಲ್ಪ ಸಾಫ್ಟ್ ಆಗಿದೆ, ಮತ್ತು ಈರುಳ್ಳಿ ಒಳಗಡೆ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಹಾಕಿರ್ತಾರೆ, ಯಥೇಚ್ಛವಾಗಿ ಹಾಕಿರ್ತಾರೆ ಇಲ್ಲಿ. ಸೊ ಅಲ್ಲೇನು ಸಿಗುತ್ತೆ ಅದೇ ಥರನೇ ಸೇಮ್. ಸೊ ಟೇಸ್ಟ್ ಮಾಡೋಣ. ಕಾಯಿ ಚಟ್ನಿ ಸಾಕತ್ತಿಕ್ಕು. ಅಕ್ಕಿ ರೊಟ್ಟಿ ತಿಂತಾಯಿದ್ರೆ ಬರೀ ಸಬ್ಬಕ್ಕಿ ಸೊಪ್ಪಿಂದೇ ಫ್ಲೇವರು ಜಾಸ್ತಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದಾರೆ, ಬಟ್ಟು ಅದು ಡಾಮಿನೇಟ್ ಮಾಡುತ್ತೆ ಈ ಸಬ್ಬಕ್ಕಿ ಸೊಪ್ಪು ಹಾಕಿ. ಪಡ್ಡುಗೆ ಹಾಕಿದ್ರು ಅಷ್ಟೇ, ಅಕ್ಕಿ ರೊಟ್ಟಿಗೆ ಹಾಕಿದ್ರು ಅಷ್ಟೇ, ಅದನ್ನು ಯಾವುದಕ್ಕೆ ಹಾಕಿದ್ರು ಅದೇ ಡಾಮಿನೇಟು. ಅದ್ಭುತ ಚಟ್ನಿ, ಸೂಪರಾಗಿದೆ. ಸೊ ನೆಕ್ಸ್ಟು ರಾಗಿ ರೊಟ್ಟಿ. ರಾಗಿ ರೊಟ್ಟಿಗೆ ಹೆಂಗೆ ತಿನ್ಬೇಕು ಗೊತ್ತಾ? ಒಂದಿಷ್ಟು ದಪ್ಪ ಬೆಣ್ಣೆ ಹಾಕ್ಸ್ಕೊಬೇಕು ಮೇಲೆ, ಆ ಬೆಣ್ಣೆನ ಎತ್ಕೊಂಡು ಆಮೇಲೆ ಚಟ್ನಿ ಎತ್ಕೊಂಡು ತಿಂತಾ ಇದ್ರೇ ಮಜಾ. ರಾಗಿ ರೊಟ್ಟಿನ ಕೆಂಪು ಚಟ್ನಿ ತಿನ್ಬಿಡೋದು. ಇದು ಸಖತ್ ತಿಕ್ಕಾಗಿದೆ. ಕಟುಮ್ 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 ಅಂದಿದೆ. ಮೇಲ್ಗಡೆ ಒಗ್ಗರಣೆ ಹಾಕಿರ್ತಾರಲ್ಲ ತಡ್ಕ, ಕಡಲೆಗಳು ಬೇಜಾನು, ಮತ್ತು ಚಟ್ನಿ ಸಖತ್ ಖಾರ ಖಾರವಾಗೆ. ಅದಕ್ಕಿಂತ ಕ್ಲೀನ್ ಚಟ್ನಿಗಿಂತ ಇದು ಸ್ವಲ್ಪ ಖಾರ ಖಾರವಾಗೆ ಜಾಸ್ತಿ ಇದೆ. ಕೆಂಪು ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಬಿಬಿಟ್ಟಿದ್ದಾರೆ, ಆಮೇಲೆ ಇದರಲ್ಲೂ ಅಷ್ಟೇ ಕಾಯಿ ತುರಿಯೆಲ್ಲ ಜಾಸ್ತಿ ಸಿಗ್ತಾ ಇರುತ್ತೆ. ರಾಗಿ ರೊಟ್ಟಿಲು ಅಷ್ಟೇ ಬೆಜಾನ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಗಿ ಸೊಪ್ಪು ಎಲ್ಲನೂ ಹಾಕಿದೆ. ಆಮೇಲೆ ರಾಗಿ ರೊಟ್ಟಿನ ಬೆಣ್ಣೆ ಹಾಕೊಂಡು ಇಷ್ಟು ಬೆಣ್ಣೆ ಹಾಕೊಂಡು ತಿಂದರೆ ಮಜಾ. ನಾವು ನಮ್ಮ ಅಜ್ಜಿ ಮನೆಗೆಲ್ಲ ಹೋಗ್ಬೇಕಾರೆ ರಾಗಿ ರೊಟ್ಟಿ ಇಷ್ಟು ಬೆಣ್ಣೆ ಹಾಕೋರು, ಯಾಕಂದರೆ ಹೆಬ್ಬಾಳ ಅಜ್ಜಿ ಮನೆ, ಸೊ ಡೈರಿ ಕೆಲಸ ಮಾಡ್ತಾಯಿದ್ದು, ಬೆಣ್ಣೆ ಎಲ್ಲ ಅವ್ರಿಗೆ ಕಮ್ಮಿಗೆ ಸಿಗೋದು ಸಖತ್ತು. ಬೆಣ್ಣೆ ತಿನ್ಕೊಂಡು ಬೆಳೀತಾ ಇದ್ವಿ, ಇಷ್ಟಿಷ್ಟು ಬೆಣ್ಣೆ ಹಾಕೋರು. ಅದಕ್ಕೆ ಅಲ್ಟಿಮೇಟ್ ಕಮಿಷನ್ ಬೆಣ್ಣೆ ಎತ್ಕೊಂಡು ಒಂಥರ ಚಟ್ನಿ, ಖಾರ ಖಾರವ ಚಟ್ನಿ ಜೊತೆ ತಿನ್ನಬೇಕು. ಎಷ್ಟು ಎಷ್ಟು ಜನಕ್ಕೆ ರಾಗಿ ರೊಟ್ಟಿಗೆ ಬೆಣ್ಣೆ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ಎರಡು ಸೂಪರ್ ಸಖತ್ ಇಷ್ಟ ಆಯಿತು. ಸೊ ಈ ಕೆಂಪು ಚಟ್ನಿ ನನಗೆ ಖಾರ ಕಿಕ್ ಕೊಡ್ತಾಯಿದ್ದಲ್ಲ, ಮಜಾ ಕೊಡ್ತಾಯಿದೆ ಸಖತ್ತಾಗಿ. ಸೊ ಈಗ ನೆಕ್ಸ್ಟು ಖಾರ ಭಯ ಆಗೋಯ್ತು, ಸ್ವೀಟ್ ತಿನ್ಬಿಟ್ಟು ಆಮೇಲೆ ಆ ಕಡೆ ವೆಜ್ ಮೀಲ್ ಕಾಯ್ತಾ ಇದೆ. ಅದಕ್ಕೆ ಹೋಗೋಣ. ಸ್ವೀಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದರಲ್ಲೇ ವೆಜ್ಜು ಮೀಲಲ್ಲೇ ಸ್ವೀಟ್ ಇದೆ, ಅದು ಮಿನಿ ಮಿನಿ ಒಬ್ಬಟ್ಟು. ಅದಕ್ಕೆ ಇದನ್ನು ನಮ್ಮ ಹರ್ಷ ಅಲ್ಲಿ ಕುತ್ಕೊಂಡು ನಿಧಾನಕ್ಕೆ ತಿಂತಾ ಇರಲಿ, ಕ್ಯಾಮ್ರಾ ಇಟ್ಕೊಂಡು ಸರ್ಕಸ್ ಮಾಡಿಕೊಂಡು. ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಸಿಹಿ, ಸಿಹಿಯಿಂದ ಶುರು ಮಾಡೋಣ. ಅಷ್ಟು ದೊಡ್ಡ ಸೈಜಿನ ಹೋಳಿಗೆ, ಕಾಯಿ ಹೋಳಿಗೆ ಇದು. ತುಂಬ ಒಳಗಡೆ ಸ್ಟಫಿಂಗ್ ಇಷ್ಟ ಆಯ್ತು ನನಗೆ, ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಅದು ಜಾಸ್ತಿ ಇದೆ ಒಂದೊಂದು ಕಡೆ, ಏನು ಮಾಡಿದ್ರೆ ಫುಲ್ ತೆಳುವಿರುತ್ತೆ ಒಳಗಡೆ, ಅದು ಸಿಗೋದೇ ಇಲ್ಲ ಬಾಯಿಗೆ ಕೊಬ್ಬರಿ ತುರಿ, ಬಟ್ ಇಲ್ಲಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟು 3 ಪೂರಿ ಕೊಟ್ಟಿರ್ತಾರೆ, ಸೊ ಪೂರಿ ತಿನ್ಬಿಡೋಣ. ಪೂರಿಗೆ 2-3 ಥರ ಕಾಂಬಿನೇಷನ್ ಇದೆ, ಯಾವ್ದು ಬೇಕಾದ್ರೆ ಟ್ರೈ ಮಾಡ್ಬೋದು. ಸಾಗು ಇದೆ, ಸಾಗು ಟ್ರೈ ಮಾಡೋಣ. ಓ ಸಖತ್ ಕ್ರೀಮಿ ಕ್ರೀಮಿ ಆದ ವೆಜಿಟೇಬಲ್ ಗ್ರೇವಿ, ಸೂಪರ್ ಮಸಾಲ ಭರಿತವಾದ ಡಿಶ್ಶು. ಲೈಟಾಗಿ ಆ ಸ್ವೀಟ್ನೆಸ್ಸು, ಆಮೇಲೆ ಜಾಸ್ತಿ ತರಕಾರಿ ಎಲ್ಲ ಥರ ಬೀನ್ಸ್ ಇರ್ಬೋದು, ಬೀನ್ಸು ಮತ್ತು ಕೋಸು ಎಲ್ಲ ಸಿಗುತ್ತೆ. ನೆಕ್ಸ್ಟು ದಾಲ್ ಕೂಡ ಇರುತ್ತೆ, ಸೊ ಅದನ್ನು ರೈಸ್ಗೆ ಹಾಕ್ಕೊಂಡು ತಿಂದ್ರೂ ಮಜಾ ಇರುತ್ತೆ, ಅಥವಾ ಪೂರಿಗೆ ತಿಂತೀರಾ ಡಿಫ್ರೆಂಟಾಗಿದ್ದರೆ ಪೂರಿ ಇರೋದನ್ನು ತಿನ್ಬೋದು. ಸಖತ್ತು ತಿಕ್ಕಾಗಿದೆ. ಆಂಧ್ರ ಮೀಲ್ಸೆಲ್ಲ ತೊಗೊಂಡ್ರೆ ಪಪ್ಪು ಇರುತ್ತಲ್ಲ ಗಟ್ಟಿಗೆ, ಸೇಮ್ ಅದೇ ಥರ ಫೀಲ್ ಕೊಡ್ತಾ ಇದೆ. ಆಹಾ
ಮನೇಲಿ ಚಪಾತಿಗೆಲ್ಲ ಇದು ಸಕಲಾಗಿರುತ್ತೆ. ಇಲ್ಪುರಿಗೂ ಚೆನ್ನಾಗಿದೆ, ಬಟ್ ನನಗೆ ಸಾಗು ಅಂತೂ ಅದ್ಭುತ ಆಯಿತು. ನೆಕ್ಸ್ಟ್ ಬಂದು ರೈಸ್ ಬಾತು ಸ್ವಲ್ಪ ಕೊಟ್ಟಿರ್ತಾರೆ, ಇವತ್ತು ಬಂದು ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ. ಸೊ ಕಳೆಬೀಜ, ಕಳೆಬೀಜ ಹಾಕಿದರೆ ಮಜಾ ಬಿಸಿಬೇಳೆಬಾತಲ್ಲಿ. ಕ್ಯಾಪ್ಸಿಕಮ್ ಎಲ್ಲ ದೊಡ್ಡ ದೊಡ್ಡ ಪೀಸು, ಕ್ಯಾರೆಟು ಎಲ್ಲನೂ. ವಾವ್, ಅದ್ಭುತ. ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ, ಆಮೇಲೆ ಜಾಸ್ತಿ ಸ್ವೀಟ್ ಹಂಗೆ ಹೊಟ್ಟೋಗ್ಬಿಡುತ್ತೆ. ಆ ಸ್ವೀಟ್ನೆಸ್ ಜಾಸ್ತಿ ಹೊತ್ತು ಇಡೋಲ್ಲ ಬಾಯಲ್ಲಿ, ಲೈಟಾಗಿ ಕಿಕ್ ಕೊಟ್ಬಿಟ್ಟು ಹೊಟ್ಟೋಗುತ್ತೆ. ಆ ಸ್ವೀಟ್ನೆಸ್ ಬಂದುಬಿಟ್ಟು ಇದ್ರದು ಆ ಕ್ಯಾಪ್ಸಿಕಮಲ್ಲಿ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಕ್ಯಾಪ್ಸಿಕಮ್ ಹಾಕಿದ್ರೆ ಆ ಸ್ವೀಟ್ನೆಸ್ ಬರುತ್ತೆ. ಸೊ ಅದು ಸೂಪರ್ ಇದೆ. ಮತ್ತು ಆ ಕಡಲೆಕಾಯಿ ಬೀಜ ಬಂದ್ಬಂದ್ರೆ ಸಿಕ್ಕಿದಾಗ ಮಜ್ಜಾ. ತರಕಾರಿಗಳು ಬೇಜಾರಿದೆ, ಕ್ಯಾರೆಟ್ ಇದೆ ಇದರಲ್ಲೂ ಅಷ್ಟೇ, ಕೋಸು ಎಲ್ಲನೂ ಜಾಸ್ತಿ, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಅದು ಬೀನ್ಸು ಎಲ್ಲ ಜಾಸ್ತಿ. ಬಟಾಣಿ ಮಧ್ಯ ಸೂಪರ್ ಬಿಸಿಬೇಳೆ ಬಾತು ಸಪ್ರೇಟಾಗಿ ತರ್ಸ್ಕೊಂಡು ತಿನ್ನಬೇಕು. ಒಂದು ಪ್ಲೇಟ್ ಫುಲ್ ತರ್ಸ್ಕೊಂಡು ಬೂಂದಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ. ಸೊ ಸಪ್ರೇಟಾಗಿ ತರ್ಸ್ಕೊಂತೀರ ಅಂದರೆ ಬಿಸಿಬೇಳೆ ಬಾತನ್ನ ಸಪ್ರೇಟಾಗಿ ತರ್ಸ್ಕೊತೀನಿ ಇದ್ದಾಗ ನೀವು ಬಂದರೆ ಇದ್ದರೆ. ಆಮೇಲೆ ಮಧ್ಯ ಈ ಕಡೆ ಕೋಸ್ ಪಲ್ಯ ಇರುತ್ತೆ, ಅದನ್ನು ಎತ್ಕೊಂಡು ಇದರಲ್ಲಿ ಖಾರ ಎಲ್ಲದಕ್ಕಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಖಾರ, ಲೈಟಾಗಿ ಹುಳಿ ಪಂಚು, ಕಡಲೆ ಹುಳಿ ಬೇಜಾರು ಹಾಕೋರ ಕಾಟೂಮ್ ಕಾಟೂಮ್ ಅಂತ ಇರ್ತದೆ, ಸೂಪರ್ ಆಗಿದೆ. ಸೊ ಎಲ್ಲ ನೀಟಾಗಿ ಖಾಲಿ ಮಾಡಿಬಿಟ್ಟು ಪೂರಿ ಮತ್ತು ಬಿಸಿಬೇಳೆ ಬಾತು ರೈಸ್ ಕೋಬಿಡೋಣ. ರೈಸ್ಗೆ ಇವೆರಡು ಟೇಸ್ಟ್ ಮಾಡಬೇಕು ಗಮ್ಮ 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 ಅಂತ ಇದೆಯಲ್ಲಿ. ಸ್ವಲ್ಪ ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಫಸ್ಟು ಸಾಂಬಾರಲ್ಲಿ ಟೇಸ್ಟ್ ಮಾಡೋಣ. ಓಹೋ, ಗಟ್ಟಿ ಬೇಳೆ ಸಾಂಬಾರ್, ಮೂಲಂಗಿ ಸಾರು, ಜಾಸ್ತಿ ಟೊಮೆಟೊ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿ ಮಾಡಿರ್ತಾರೆ ಕೆಂಪು ಕಲರ್ ಬರೋದಕ್ಕೆ. ಸೇಮ್ ಮಲ್ಲೇಶ್ವರಮಲ್ಲಿ ಊಟ ಮಾಡೋಂಗೆ ಅನ್ಸ್ತದೆ. ಆಮೇಲೆ ಇನ್ನೊಂದೇನು, ಮದುವೆ ಮನೆ ಊಟ ಥರ ಇರುತ್ತೆ ಇವ್ರದ್ದು ಊಟ. ಈ ಸಾಂಬಾರು ಸೇಮು ಮದುವೆ ಮನೆಗಳಿಗೆ ಹೋದಾಗ ನೀವು ಬೆಳಗ್ಗೆ ಊಟ ಏನಿರುತ್ತಲ್ಲ ದಾರೆ ಟೈಮಲ್ಲಿ ಮಾಡ್ತಾರಲ್ಲ ಬಿಸಿ ಬೇಳೆ ಬಾ ಬೇಳೆ ಸಾರು ಸೇಮ್ ಅದೇ ಥರ ಇದೆ, ಸಾಕಾಗಿದೆ. ಇದರಲ್ಲೂ ಅಷ್ಟೇ ಸ್ವಲ್ಪ ಇದು ಬೆಲ್ಲ ಹಾಕ್ಬಿಟ್ಟಿರ್ತಾರೆ, ಸೊ ಅದ್ರ ಸ್ವೀಟ್ನೆಸ್ ಲೈಟಾಗಿ ಬಂದೋಗುತ್ತೆ. ಜಾಸ್ತಿ ಮುಲ್ಲಂಗಿ ಫ್ಲೇವರು, ಯಾಕಂದರೆ ಇದು ಮುಲ್ಲಂಗಿ ಸಾರು ಚೆನ್ನಾಗಿದೆ. ನೆಕ್ಸ್ಟು ರಸಮ್ಮು, ನೆಕ್ಸ್ಟು ರಸಮ್ ಟೊಮೆಟೊ ಪೆಪ್ಪರ್ ರಸಮ್. ತಿಳಿ ರಸ ಅದ್ಭುತ, ಹೊಟ್ಟೆ ಅಷ್ಟೋಗಿರುತ್ತೆ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಒಂದು ಪಕ್ಕ ವೆಜ್ ಮೀಲ್ ಒಂದು ತಿಂದ್ಬಿಟ್ರೆ ಏನೋ ಒಂಥರ ಮನಸ್ತೃಪ್ತಿ. ಕೋಸ್ ಪಲ್ಯ ನನಗೆ ಅವಳೆ ಸಖತ್ ಇಷ್ಟ ಆಯಿತು, ಯಾಕಂದರೆ ಇದರಲ್ಲಿ ಅಷ್ಟೊಂದು ಖಾರ ಇಲ್ಲ, ಲೈಟಾಗಿ ಹುಳಿ ಬರುತ್ತೆ. ಸೊ ಟೊಮೆಟೊ ಫ್ಲೇವರು, ಅದಕ್ಕೆ ಕೋಸ್ನ ಮಿಕ್ಸ್ ಮಾಡ್ಕೊಂಡು ಕೋಸ್ ಪಲ್ಯನ ಒಂದು ತುತ್ತು ತಿಂತ ಇದ್ರೆ ಶಿವ ತೃಪ್ತನಾದ. ಈಗ ನೆಕ್ಸ್ಟು ಗಟ್ಟಿ ಮೊಸರು ಕೊಟ್ಟಿರ್ತಾರೆ, ಮೊಸರಿಗೆ ಒಂದು ಸಕ್ಕರೆ ತರಿಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಮೊಸರು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದು ಪಕ್ಕದಲ್ಲಿ ಪಾಯಸ ಇದೆ ಅದನ್ನು ತಿಂದ್ಬಿಟ್ಟು ನೆಕ್ಸ್ಟು ನಾರ್ತ್ ಇಂಡಿಯನಲ್ಲಿ ಮತ್ತು ಚೈನೀಸಲ್ಲಿ ಒಂದು ಎರಡು ಡಿಶ್ನ ಆರ್ಡ್ರ್ ಮಾಡ್ತೀನಿ, ಅದನ್ನು ನೋಡೋಣ ಏನೇನು ಸಿಗುತ್ತೆ ಅಂತ. ಸೊ ಆಮೇಲೆ ಸಿಗ್ತೀನಿ. ಒಂದು ಅದ್ಭುತವಾದ ನಮ್ಮ ಸೌತ್ ಇಂಡಿಯನ್ ಮೀಲ್ ಎಲ್ಲ ತಿಂದಾದಮೇಲೆ, ಸೌತ್ ಇಂಡಿಯನ್ ಡಿಶಸ್ ತಿಂದಾದಮೇಲೆ ಈಗ ನಾರ್ತ್ ಇಂಡಿಯನ್ನು ಮತ್ತು ಚೈನೀಸಲ್ಲಿ ಒಂದು ಎರಡು ಡಿಶ್ ತರಿಸಿದ್ದೀನಿ. ಏನೇನಂದರೆ ಮೊದಲನೇದು ಬೇಬಿ ಕಾರ್ನ್ ಮಂಚೂರಿಯನ್ ತರಿಸಿದ್ದೀನಿ, ಆಮೇಲೆ ನಾರ್ತ್ ಇಂಡಿಯನಲ್ಲಿ ನಾನ್ ಸಿಗುತ್ತೆ ಬಟರ್ ನಾನ್ ತರಿಸಿದ್ದೀವಿ, ಮತ್ತು ಪನ್ನೀರ್ ಬಟರ್ ಮಸಾಲ ತರಿಸಿದ್ವಿ ಗ್ರೇವಿ. ಇದು ಇನ್ನೂ ಬೇಜಾನ್ ಆಪ್ಷನ್ಸ್ ಇದೆ, ನಿಮಗೆ ಯಾವುದು ಇಷ್ಟ ಅದನ್ನು ನೀವು ತರಿಸ್ಕೊಬೋದು. ಇದು ಚೆನ್ನಾಗಿರುತ್ತೆ ಅಂತ ಅವರೇ ರೆಕಮೆಂಡ್ ಮಾಡಿದ್ದು, ಟೇಸ್ಟ್ ಮಾಡಿ ನಮ್ಮದು ಸಿಗ್ನೇಚರ್ ಡಿಶ್ ಅಂತ, ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ. ಫಸ್ಟು ಮಂಚೂರಿಯನ್, ಬೇಬಿ ಕಾರ್ನ್ ಮಂಚೂರಿಯನ್, ಕ್ರಂಚಿ ಫುಲ್ಲು ಕರೋಮ್ ಕರೋಮ್ ಅಂತ. ಆಹಾ, ಸೂಪರ್, ಸಕಾಲಾಗಿದೆ. ಸ್ವೀಟ್ನೆಸ್ಸು ಅಥವಾ ಹುಳಿ ಅಂಶ ಎಲ್ಲನೂ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ, ಮತ್ತು ಗಾರ್ಲಿಕ್ ಟೇಸ್ಟು ಜಾಸ್ತಿ ಬರುತ್ತೆ, ಸೂಪರ್ ಇದೆ. ಚೈನೀಸು ಚೈನೀಸ್ ಇಷ್ಟಪಡೋರು ಮಂಚೂರಿಯನ್ಸ್ಗಳು ತರಿಸ್ಬೋದು, ಬೇಬಿ ಕಾರ್ನ್ ಮಂಚೂರಿ, ಮಶ್ರೂಮು, ಗೋಬಿ ಎಲ್ಲ ಸಿಗುತ್ತೆ. ನೆಕ್ಸ್ಟು ಬಟರ್ ನಾನು ಮತ್ತು ಪನ್ನೀರ್ ಬಟರ್ ಮಸಾಲ ಟೇಸ್ಟ್ ಮಾಡೋಣ. ದೊಡ್ಡ ದೊಡ್ಡ ಚಂಕ್ಸು ಪನ್ನೀರು, ಹ
ಫುಲ್ಲು ಕ್ರೀಮಿ ಕ್ರೀಮಿಯಾಗಿ ಫುಲ್ಲು ಬೆಣ್ಣೆ ಯಥೇಚ್ಛವಾಗಿ ಹಾಕಿ ಮಾಡಿರೋದು. ಫಸ್ಟು ಬಾಯಿಗಿಟ್ಟಿದ ತಕ್ಷಣ ಆ ಬೆಣ್ಣೆದ ಟೇಸ್ಟು ಜಾಸ್ತಿ ಬರೋದು, ಆಮೇಲೆ ಮೇಲ್ಗಡೆ ಲೈಟಾಗಿ ಕ್ರೀಮ್ ಹಾಕಿರ್ತಾರೆ ಆ ಕ್ರೀಮ್ ಫ್ಲೇವರು, ಆಮೇಲೆ ಇದು ಅಷ್ಟೇ ಫುಲ್ ಕ್ರೀಮಿಯಾಗಿದೆ ಗ್ರೇವಿ, ಅದರಲ್ಲೂ ಜಾಸ್ತಿ ಕ್ರೀಮು ಬೆಣ್ಣೆ ಎಲ್ಲ ಯಥೇಚ್ಛವಾಗಿ ಯೂಸ್ ಮಾಡಿರ್ತಾರೆ. ಸೊ ಅದಾಗೆ ಸ್ವೀಟ್ನೆಸ್ಸು, ಟ್ಯಾಂಗಿನೆಸ್ಸು, ಮತ್ತು ಜೀರಿಗೆ ಫ್ಲೇವರು, ಜೀರಿಗೆನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸಲಾಗಿದೆ, ಮಸಾಲ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ, ಬಟ್ ಈ ಬೆಣ್ಣೆ ಮತ್ತು ಕ್ರೀಮ್ ಹಾಕಿರೋದ್ರಿಂದ ಅದು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ನಿಮ್ಗೆ ಅಷ್ಟೊಂದು ಮಕ್ಕಳಂಗೆ ಮಸಾಲ ಮಸಾಲ ಹತ್ರ ಅನಿಸಲ್ಲ, ಆರಾಮಾಗಿ ತಿನ್ಕೊಂಡು ಹೋಗ್ತಾರೆ. ಸಾಲಿದೆ, ಮಧ್ಯ ಮಧ್ಯೆ ದೊಡ್ಡ ದೊಡ್ಡ ಟೊಮೆಟೊ ಪೀಸಸ್ಸು ಮತ್ತು ಈ ಕರ್ಬೇವಿನ ಸೊಪ್ಪಲ್ಲಿ ಹಾಕಿದಾರಲ್ಲ ಅದೆಲ್ಲ ಅವಾಗವಾಗ ಸಿಗ್ತಾ ಇರುತ್ತೆ ಮಧ್ಯ ಮಧ್ಯೆ ಅಷ್ಟೇ. ಬಟ್ ಸಖತ್ತು ಅದ್ಭುತವಾದ ಪನ್ನೀರ್ ಬಟರ್ ಮಸಾಲ ಮಸ್ಟ್ ಟ್ರೈ. ಸೊ ಇದೆಲ್ಲ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಿ ಒಂದು ಒಳ್ಳೆ ಸೌತ್ ಇಂಡಿಯನ್ ಊಟ ಮತ್ತು ಜಸ್ಟ್ ನಾ ಆಮೇಲೆ ನಾರ್ತ್ ಇಂಡಿಯನ್ನು ಸೈಡ್ ಡಿಶಸ್ನ ತಿಂದಾಯಿತು. ಸೊ ಇಲ್ಲಿ ಬಂದಾಗ ನಾರ್ಮಲಾಗಿ ನಾವು ರೆಕಮೆಂಡ್ ಮಾಡೋದು ಅವರ ಸಿಗ್ನೇಚರ್ ಏನಿದೆ ಸೌತ್ ಇಂಡಿಯನ್ ಊಟ, ಅದನ್ನು ಟ್ರೈ ಮಾಡ್ಬೋದು ಆರಾಮಾಗಿ. ಸೊ ಲಿಮಿಟೆಡ್ ಬರುತ್ತೆ ಇಲ್ಲಿ ಕ್ವಾಂಟಿಟಿ, ನಾವೇನೇನು ತರಿಸಿದ್ವಿ ಅದೆಲ್ಲ ಬರುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಮೀಲ್ ಅಂತ ಏನೋ ಇದೆಯಂತೆ, ಸೊ ಅದನ್ನು ನೀವು ತರಿಸ್ಕೊಬೋದು ವೆಜ್ಜಲ್ಲಿ. ಆಮೇಲೆ ಅದ್ಬಿಟ್ಟು ನಾರ್ತ್ ಇಂಡಿಯನಲ್ಲಿ ನೀವು ಗ್ರೇವಿಸಲ್ಲಿ ನಾವು ತರಿಸಿದ್ದು ಪನ್ನೀರ್ ಬಟರ್ ಮಸಾಲ ಸಖತ್ತಾಯಿತು. ಪನ್ನೀರ್ ಬಟರ್ ಮಸಾಲ ನನಗೆ ಸಖತ್ ಇಷ್ಟ ಆಯಿತು. ಸೊ ರೋಟಿ ನಾನು ಕುಲ್ಚ ಏನಾದ್ರು ಇರುತ್ತೆ ಅದಕ್ಕೆ ಯಾವುದನ್ನು ಟ್ರೈ ಮಾಡ್ಬೋದು. ಚೈನೀಸು ಸಿಗುತ್ತೆ, ನೂಡಲ್ಸ್ ಎಲ್ಲ ಸಿಗುತ್ತಂತೆ. ಸೊ ಅದನ್ನು ಟ್ರೈ ಮಾಡ್ಬೋದು ಮಕ್ಕಳಿಗೆಲ್ಲ ಕರ್ಕೊಂಬಂದರೆ. ಸೊ ಈ ಊಟದಲ್ಲಂತೂ ಸಾಂಬಾರು ಸಖತ್ತಾಯಿತು, ಮೂಲಂಗಿ ಸಾರು, ಆಮೇಲೆ ರೈಸ್ ಬಾತಲ್ಲಿ ಬಿಸಿಬೇಳೆ ಬಾತ್ ಕೊಟ್ಟಿದ್ರು. ಬಿಸಿಬೇಳೆ ಬಾತ್ ಅಂತೂ ಕ್ಲಾಸಿಯಾಗಿತ್ತು, ಸಪ್ರೇಟಾಗಿ ತರಿಸ್ಕೊಂಡು ಬಿಸಿ ಬಿಸಿ ತಿಂದರೆ ಇನ್ನೂ ಮಜಾ ಇರುತ್ತೆ. ಸೊ ಇದರಲ್ಲಿ ಒಂದು ಕಪ್ಪಲ್ಲಿ ಸ್ವಲ್ಪ ಕ್ವಾಂಟಿಟಿ ಬರುತ್ತೆ ಅಷ್ಟೇ, ಚೆನ್ನಾಗಿತ್ತು. ಆಮೇಲೆ ಈ ಸಾಗು ಸಖತ್ತಾಗಿತ್ತು, ಪೂರಿಗೆ ಒಳ್ಳೆ ಕಾಂಬಿನೇಷನು ಸಾಗು ಮತ್ತು ದಾಲು ಫುಲ್ ಗಟ್ಟಿಗೆ ಸೇಮು ಆಂಧ್ರ ಸ್ಟೈಲು, ಪಪ್ಪು ಏನಿರುತ್ತೆ ಅದೇ ಥರ ಇತ್ತು. ಸೊ ಒಂದು ಒಂದು ಮೀಲ್ ತೊಗೊಂಬಿಟ್ರೆ ಇದನ್ನು ಆರಾಮಾಗಿ ಹೊಟ್ಟೆ ಒಬ್ಬರಿಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಸೊ ಜವಿ ಬ್ಯಾಟ್ಸ್ಮನ್ ಬಂದುಬಿಟ್ಟು ಸ್ವಲ್ಪ ರೈಸು ಎಕ್ಸ್ಟ್ರಾ ಸಪ್ರೇಟಾಗಿ ತರಿಸ್ಕೊಬೇಕಾಗತ್ತೆ. ಸೊ ನಾರ್ಮಲಾಗಿ ತಿನ್ನೋರು ಮಾತ್ರ ಹೊಟ್ಟೆ ತುಂಬ ತಿನ್ಬೋದು ತರಿಸ್ಕೊಂಡು. ಸೊ ಐವಿನಲ್ಲಿ ಹೋಗ್ಬೇಕಾದ್ರೆ ನಾನ್ ವೆಜ್ ತಿನ್ನಲ್ಲ ತುಂಬ ಜನ, ವೆಜ್ ತಿಂತಾರೆ ತುಂಬ ದೂರ ಟ್ರಾವೆಲ್ ಮಾಡ್ಬೇಕಾರೆ, ಆಮೇಲೆ ಲೈಟಾಗಿರಬೇಕು ಬೇಗ ಕರ್ಕೋಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್ನು. ಆರಾಮಾಗಿ ಬಂದು ಇಲ್ಲಿ ಸ್ಟಾಪ್ ಮಾಡ್ಬೋದು. ಮಲ್ಲೇಶ್ವರಮ್ಮಲ್ಲಿ ಹೇಗಿತ್ತು ಟೇಸ್ಟು ಸೇಮ್ ಅದೇ ಥರನೇ, ಇಲ್ಲೂ ಆ ಸಾಂಬಾರು ಅವೆಲ್ಲ ಟೇಸ್ಟು ಸೇಮ್ ಅದೇ ಥರನೇ ಸಿಮಿಲರ್ ಆಗಿದೆ. ಆಮೇಲೆ ಇದು ಅಷ್ಟೇ ಒಬ್ಬಟ್ಟು ಸಖತ್ತಾಗಿತ್ತು. ರೊಟ್ಟಿ ಆಮೇಲೆ ರೊಟ್ಟಿಗಳು ಎರಡು ಥರ ರೊಟ್ಟಿ ಅಲ್ಲಿಯೂ ಸಿಗುತ್ತೆ, ಅಲ್ಲಿ ಏನು ಮಾಡಿದ್ರೆ ಮೀಲಲ್ಲೇ ಬರುತ್ತೆ. ಸೊ ಇಲ್ಲಿ ಸಪ್ರೇಟಾಗಿ ನೀವು ತರಿಸ್ಕೊಂಡು ಟ್ರೈ ಮಾಡ್ಬೋದು. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸೇಮ್ ಅದೇ ಥರನೇ ಇತ್ತು, ಅಲ್ಲೇನಿತ್ತು ಅದೇ ಥರ ಚಟ್ನಿಗಳೆಲ್ಲ ಸೇಮ್ ಟು ಸೇಮ್. ಸೊ ಸೇಮ್ ಅವ್ರ ಬಟ್ರೆ ಇಲ್ಲೂ ಇರೋದ್ರಿಂದ ಎಲ್ಲ ಟೇಸ್ಟ್ ಸೇಮ್ ಆಗಿರುತ್ತೆ. ಸೊ ಬರೀ ಮಲ್ಲೇಶ್ವರಮ್ಗೆ ಸೀಮಿತವಾಗಿದ್ದ ಹಳ್ಳಿ ಮನೆ ಈಗ ಕೋಲಾರ್ ಹೈವೇನಲ್ಲಿದೆ. ಆರಾಮಾಗಿ ಹೋಗ್ಬೇಕಾದ್ರೆ ಒಂದು ಸ್ಟಾಪ್ ಕೊಡಲೇಬೇಕು. ಪಾರ್ಕಿಂಗ್ ಅಂತೂ ದೊಡ್ಡದಾಗಿದೆ ಜಾಗ, ಅಲ್ಲಿ ಪಾರ್ಕಿಂಗ್ ಕಷ್ಟ. ಮಲ್ಲೇಶ್ವರಮ್ಮಲ್ಲಿ ಪಾರ್ಕಿಂಗ್ ಕಷ್ಟ ಇಲ್ಲ, ಪ್ರಾಬ್ಲಮ್ ಇಲ್ಲ, ಎಷ್ಟು ಗಾಡಿ ಉಳ್ಬೇಕಾದ್ರೆ ಆರಾಮಾಗಿ ನಿಲ್ಸ್ಕೊಬೋದು. ಮತ್ತು ಇದು ಅಷ್ಟೇ ಹೊಸದಾಗಿ ಇವಾಗ ತಾನೇ ಓಪನ್ ಆಗಿರೋದಲ್ಲ, ತುಂಬ ವಿಶಾಲವಾಗಿದೆ, ಎಕೋ ಆಗ್ತಾಯಿದೆ. ಸೊ ಮುಂದೆ ಇನ್ನೂ ಡೆವಲಪ್ ಮಾಡ್ತಾನೆ ಇದ್ದಾರೆ, ಮೇಲ್ಗಡೆ ಫ್ಲೋರ್ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ಬನ್ನಿ, ಸ್ಟಾಪ್ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬರ್ಬೋದು. ಆಮೇಲೆ ಲೊಕೇಶನ್ ಏನು ಅಂದರೆ ಇನ್ನೂ ಇವ್ರದ್ದು ಗೂಗಲ್ ಮ್ಯಾಪಲ್ಲಿ ಆ್ಯಡ್ ಮಾಡಿಲ್ಲ ಹಳ್ಳಿ ಮನೆ ಅಂತ. ಸೊ ಈ ಬಿಲ್ಡಿಂಗ್ ನೇಮು, ಇದು ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ದು ನೇಮ್ನ ನಾವು ಆ ಲೊಕೇಶನ್ ಅದೇ ಹೆಸರಲ್ಲಿದೆ, ಆ ಬಿಲ್ಡಿಂಗ್ ನೇಮಲ್ಲಿ ಲೊಕೇಶನ್ನು ಅದನ್ನೇ ಹಾಕಿರ್ತೀವಿ, ಕನ್ಫ್ಯೂಸ್ ಆಗಬೇಡಿ ಬೇರೆ ಯಾವುದೋ ರಾಂಗ್ ಲೊಕೇಶನ್ ಅಂತ. ಸೊ ನಾವೇನು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವೋ ಅದು ಹಳ್ಳಿ ಮನೆ ಕೋಲಾರ ಹೈವೇದೇನೆ, ಆರಾಮಾಗಿ ಡೈರೆಕ್ಟಾಗಿ ಬರ್ಬೋದು ನೀವು. ಸೊ ಕೊನೆಯದಾಗಿ ವೀಡಿಯೋ ಇಷ್ಟ ಆದರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಜಾಸ್ತಿ ಮಾಡಿ, ಇನ್ಫಾರ್ಮೇಷನ್ ಗೊತ್ತಾಗಲಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ನಮಸ್ಕಾರ.